ನಮಸ್ಕಾರ ವೀಕ್ಷಕರೇ, ನಾವು ವೆಲ್ಕಮ್ ಟು ನಂಬರ್ ಒನ್ ನ್ಯೂಸ್ ಕನ್ನಡ. ನಾನು ಪ್ರಿಯಾಂಕಾ. ನಾವು ಮುಂಚೆನೇ ನಿಮಗೆ ಹೇಳಿರೋ ಥರ, ಪ್ರಾಮಿಸ್ ಮಾಡಿರೋ ಥರ, ಇನ್ನು ಮುಂದೆ ಹೆಲ್ತ್ ಟಿಪ್ಸ್ನ ಹೇಳ್ತೀವಿ, ಬ್ಯೂಟಿ ಟಿಪ್ಸ್ನ ಹೇಳ್ತೀವಿ ಅಂತ ಹೇಳಿದ್ವಿ. ಆ್ಯಂಡ್ ಅದೇ ರೀತಿ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇನ್ನು ಮುಂದೆ ಪ್ರತಿದಿನ ಒಂದೊಂದು ಆರೋಗ್ಯ ಮಾಹಿತಿ ಕೊಡೋ ಪ್ರಯತ್ನನ ನಾನು ಮಾಡ್ತೀನಿ. ಸೊ ಫಸ್ಟ್, ಇವಾಗ ಬಂದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಚಳಿಗಾಲ, ಹೆವಿ ಚಳಿ ಇರುತ್ತೆ, ದಟ್ ಆರೋಗ್ಯ ಕೂಡ ಪದೇ ಪದೇ ಹಾಳಾಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಯೂಶ್ವಲಿ ಎಲ್ಲರೂ ಬ್ಯುಸಿಯಾಗಿರ್ತೀರಾ, ವರ್ಕ್ ಆಯಿತು, ಸ್ಕೂಲ್ ಕಾಲೇಜಸ್ ಅಂತ ಆಯಿತು, ಹೆಲ್ತ್ ಬಗ್ಗೆ ಟೈಮ್ ಕೊಡೋಕ್ಕಾಗಿರಲ್ಲ, ಗಮನ ಕೊಡೋಕ್ಕಾಗಿರಲ್ಲ. ಸೊ ಅಂಥ ಟೈಮಲ್ಲಿ ನೈಟ್ ಮಲಗಬೇಕಾದ್ರೆ ನಾವು ಒಂದು ಲೋಟ ಹಾಲನ್ನ ಕುಡಿಬೇಕಾಗತ್ತೆ. ಸೊ ಆ ಒಂದು ಲೋಟ ಹಾಲನ್ನ ಪ್ಲೇನಾಗಿ ಕುಡಿದೀರಾ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೀವದ್ರಲ್ಲಿ ಮಿಕ್ಸ್ ಮಾಡಿಕೊಂಡು, ಲೈಕ್ ಗೋಲ್ಡನ್ ಮಿಲ್ಕ್ ಅಂತ ಏನು ಹೇಳ್ತೀವಿ, ಸೊ ಆಯುರ್ವೇದ ಪ್ರಕಾರ ಅದು ತುಂಬ ಹೆಲ್ದಿ, ತುಂಬ ಒಳ್ಳೆಯದು, ಎಸ್ಪೆಷಲಿ ಫಾರ್ ವಿಂಟರ್ಸ್. ಸೊ ನೀವು ಆ ಹಾಲನ್ನು ನೀವು ಕುಡಿತಾ ಬಂದರೆ ತುಂಬ ಹೆಲ್ದಿಯಾಗಿರ್ತೀರ ಅಂತ ಹೇಳ್ಬೋದು. ಸೊ ಫಸ್ಟ್ ಬಂದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಹಾಲು, ಕೇಸರ ದಳ, ಕಾಳುಮೆಣಸಿನ ಪೌಡ್ರು, ತುಪ್ಪ, ಸ್ಪೆಷಲಿ ಬೇಸಿಗೆ ಅಂತ ಏನು ಹೇಳ್ತೀವಿ, ಆಕಳ ತುಪ್ಪ ಅಂತ ಏನು ಹೇಳ್ತೀವಿ. ಸೊ ಅದಿದ್ರೆ ಇನ್ನೂ ಒಳ್ಳೆಯದು. ಆ್ಯಂಡ್ ಲಾಸ್ಟ್ ಒಂದು ಬಂದು ಹನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಅದನ್ನು ಯಾವ ರೀತಿ ತೊಗೋಬೇಕು ಅಂದರೆ ಎಷ್ಟು ರೇಷ್ಯೋದಲ್ಲಿ ತೊಗೊಬೇಕು ಅಂತದ್ದು ಕೂಡ ತಿಳ್ಕೊಳ್ಳೋಣ. ಒಂದು ಲೋಟ ಹಾಲು ತೊಗೊಂಡ್ರೆ, ಒಂದು ಗ್ಲಾಸ್ ಹಾಲು ತೊಗೊಂಡ್ರೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸಿನ ಪೌಡ್ರ್ ಹಾಕ್ಕೊಬೇಕು. ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸೊ ಅದಕ್ಕೆ ಕಡಿಮೆ ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ಸ್ಪೆಷಲಿ ನೀವು ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅನ್ನೋ ಹಂಗಿದ್ರೆ 1/4 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಹಳದಿ ಅಂದರೆ ಅರಶಿನದ ಪೌಡ್ರ್ ಕೂಡ ಹಾಕ್ಕೊಳ್ಳಿ. ಮನೆಯಲ್ಲಿ ಶುದ್ಧವಾಗಿ ತಯಾರು ಮಾಡಿರೋದಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಅದ್ರ ಜೊತೆಗೆ 3-4 ಕೇಸರ ದಳ ಅಂತ ಕೂಡ ಹೇಳ್ತೀವಿ, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ದೇಸಿ ಘೀ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಹನಿ. ಇದೆಲ್ಲನೂ ಮಿಕ್ಸ್ ಮಾಡಿದ್ರೆ, ಚೆನ್ನಾಗಿ ಕಲಸಿದ್ರೆ ನಿಮಗೆ ಆ ಹಾಲು ಗೋಲ್ಡನ್ ಕಲರ್ ತಿರುಗೋದನ್ನು ನೀವು ನೋಡಬಹುದು. ಸೊ ಈ ಹಾಲನ್ನು ಕುಡಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಅಂದರೆ, ನಿಮಗೆ ಗೊತ್ತೇ ಇದೆ ಹಾಲು ಕುಡಿದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಆ್ಯಂಡ್ ಅದರಲ್ಲಿ ಹಾಕಿರುವಂಥ ಕಾಳುಮೆಣಸು ನಿಮ್ಮ ಕೆಮ್ಮು ಕಫ ಅಂತ ಏನಿರುತ್ತೆ ಆ ಥರ ತೊಂದರೆಗಳನ್ನ ದೂರ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾವು ಹಾಕಿರುವಂಥ ಹನಿ ಆ್ಯಂಡ್ ಹಳದಿ ಪೌಡ್ರ್ ಅದೇನಂತ ಕೆಲಸ ಮಾಡುತ್ತೆ, ಅದು ಆ್ಯಂಟಿಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಾಮೇಟರಿ ಕೆಲಸ ಮಾಡುತ್ತೆ. ಸೊ ತುಂಬ ಒಳ್ಳೆಯದು, ಸ್ಪೆಷಲಿ ಫಾರ್ ವಿಂಟರ್ಸ್, ತುಂಬ ಬೇಗ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಲೇಡೀಸಿಗೆ ಸ್ಪೆಷಲಿ. ಸೊ ಅಂಥವರು ಈ ಹಾಲನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಕೊನೆಯದಾಗಿ ಉಳಿದಿದ್ದು ದೇಸಿ ಘೀ. ಸೊ ಇದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಂತ ಬರುತ್ತೆ. ಆ್ಯಕ್ಚುಲಿ ಕೆಲವ್ರಿಗೆ ಡೌಟ್ ಇರುತ್ತೆ, ನಮ್ಮ ಓವರ್ ವೇಟ್ ಇದೆ, ನಾವು ತುಂಬ ಒಬೆಸಿಟಿ ಇದೆ ಅನ್ನೋರು, ಅಥವಾ ತುಂಬ ವೇಟ್ ಜಾಸ್ತಿ ಆಗಿದೆ, ನಾವು ಇದು ತೊಗೊಬೇಕಾ ಬೇಡವಾ ಅಂತ ಡೌಟ್ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಇದನ್ನು ತೊಗೊಬೋದು. ಆ್ಯಕ್ಚುಲಿ ಇದು ಫ್ಯಾಟ್ ಕರಗಿಸುವಂಥ ಕೆಲಸ ಕೂಡ ಮಾಡುತ್ತೆ, ಒಂದು ಲಿಮಿಟಲ್ಲಿ ತೊಗೊಂಡ್ರೆ ಮಾತ್ರ. 1 ಟೇಬಲ್ ಸ್ಪೂನ್ ಇಸ್ ಎನಫ್. ಸೊ ಈ ಹಾಲನ್ನು ಎವ್ರಿ ನೈಟ್ ನೀವು ಕುಡಿತಾ ಬಂದರೆ ತುಂಬ ಒಳ್ಳೆ ಹೆಲ್ತ್ ನಿಮ್ಮದಾಗುತ್ತೆ. ಆ್ಯಂಡ್ ಈ ಚಳಿಗಾಲದಲ್ಲಿ ಬರುವಂತಹ ಎಲ್ಲ ಥರದ ಖಾಯಿಲೆಗಳಿಂದ ನಾವು ದೂರ ಇರ್ಬೋದು, ಲೈಕ್ ಕಫ ಆಗಿರ್ಬೋದು, ಕೆಮ್ಮು, ನೆಗಡಿ, ಜ್ವರ ಅಂತ ಈ ಥರ ಏನು ಪದೇ ಪದೇ ಬರ್ತಾ ಇರುತ್ತೆ. ಸೊ ಈ ಥರದ ಖಾಯಿಲೆಗಳಿಂದ ದೂರ ಇರ್ಬೋದು, ಜೊತೆಗೆ ನಿಮ್ಮ ಇಮ್ಯೂನ್ ಪವರ್ ಕೂಡ ಬೂಸ್ಟ್ ಮಾಡುತ್ತೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಗೋಲ್ಡನ್ ಮಿಲ್ಕ್ನ ಯೂಸಸ್ ಏನು ಅಂತ. ಆಯುರ್ವೇದಿಕ್ ಪ್ರಕಾರ ಇದು ತುಂಬ ಹೆಲ್ದಿ ಆ್ಯಂಡ್ ಎಸ್ ತುಂಬ ಒಳ್ಳೆಯದು. ಕುಡಿತಾ ಇರಿ ಎವ್ರಿ ಡೇ, ಹ್ಯಾಂಗ್ ಹೆಲ್ದಿ ಆಗಿರಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ದಟ್ ನೀವು ಯಾವ ಥರ ವೀಡಿಯೋಸ್ನ ನೋಡಬೇಕು ಅನ್ಕೋತೀರಾ ಅಂತ. ಆ್ಯಂಡ್ ಏನಾದರೂ ಸಜೆಷನ್ಸ್ ಇದ್ದರೆ ಕೂಡ ತಾವು ಬರೆದು ತಿಳಿಸ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.